ನಮಸ್ಕಾರ. ನನ್ನೆಲ್ಲ ರೈತ ಬಾಂಧವರಿಗೂ ಹಾಗೂ ವೀಕ್ಷಕರಿಗೂ ನಾಡಿನ ಜನತೆಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ, ವೀಕ್ಷಕರೇ, ಇವತ್ತಿನ ದಿನ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಸಸಿ ನಾಟಿ ಮಾಡುವ ಮುಖಾಂತರ ಒಂದು ವಿಡಿಯೋನ ಪ್ರಾರಂಭ ಮಾಡುವ ವೀಕ್ಷಕರೇ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಿರೋರು, ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ. ಈ ಒಂದು ಸಸಿ ಪಾಟಲ್ಲಿ ಯಾವ ರೀತಿ ಬೆಳೆಸ್ಕೋಬಹುದು ಅಂಬೋದನ್ನು ನೋಡಿಕೊಂಡು ಬರುವ ವೀಕ್ಷಕರೇ. ವೀಕ್ಷಕರೇ, ಈ ಪಾಟಲ್ಲಿ ಯಾವ ರೀತಿ ಗಿಡ ಬೆಳೆಸೋದು, ಟೆರೆಸ್ ಗಾರ್ಡನ್ ಯಾವ ರೀತಿ ಮಾಡುವುದು, ಪಾಟಲ್ಲಿ ಗಿಡಗಳನ್ನು, ಮನಿ ಪ್ಲ್ಯಾಂಟ್ಸ್ ಆಗಿರ್ಬೋದು, ಒಳ್ಳೆಯ ಅಲಂಕಾರಿಕ ಗಿಡಗಳು ಹಾಗೂ ಔಷಧಿ ಸಸಿಗಳನ್ನು ಯಾವ ರೀತಿ ಬೆಳೆಸ್ಬೇಕು ಅನ್ನೋದನ್ನು ಒಂದು ನೋಡ್ಕೊಂಬರ್ತೀನಿ. ಮುಖ್ಯವಾಗಿ 6 ಮೆಟೀರಿಯಲ್ಸ್ ಬೇಕಾಗುತ್ತೆ ವೀಕ್ಷಕರೇ, 6 ರಾ ಮೆಟೀರಿಯಲ್, ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡುವ ಪ್ರಯತ್ನ ನಮ್ಮ ಚಾನಲಲ್ಲಿ. ವೀಕ್ಷಕರೇ ನೋಡಿ, ನಿಮಗೆ ಟಬ್ಬು ಬೇಕಾಗುತ್ತೆ, ಜಲ್ಲಿ ಬೇಕಾಗುತ್ತೆ, ಮರಳು ಬೇಕಾಗುತ್ತೆ, ಗೊಬ್ಬರ ಬೇಕಾಗುತ್ತೆ, ನಿಮಗೆ ಲಾಸ್ಟಿಗೆ ಒಂದು ಸಸಿ ಬೇಕಾಗುತ್ತೆ ವೀಕ್ಷಕರೇ. ಇದು ಬಂದು ಬ್ರಹ್ಮಕಮಲ, ವರ್ಷಕ್ಕೆ ಒಮ್ಮೆ ಮಾತ್ರ ಈ ಒಂದು ಬ್ರಹ್ಮಕಮಲ ಬಿಡುವುದು. ಆ ಒಂದು ಸಸಿನ ಮಾಡಬಹುದು ಎಂಬುದರ ಬಗ್ಗೆ ನಿಮಗೆ ಒಂದು ಮಾಹಿತಿ ತಿಳಿಸ್ತೀನಿ, ಬನ್ನಿ ವೀಕ್ಷಕರೇ ನೋಡ್ಕೊಂಬರೋಣ. ಟಬ್ಬಲ್ಲಿ ಮಾಡ್ತಿದ್ರು ವೀಕ್ಷಕರೇ, ಈ ಥರ ಟಬ್ಬಲ್ಲಿ 90% ಮಹಿಳೆಯರು ಇದೇ ರೀತಿ ಟಬ್ಬಲ್ಲಿ ಮಾಡ್ತಿರ್ತಾರೆ. ಟಬ್ಬಲ್ಲಿ ಬೆಳೆದಂತಹ ಗಿಡಗಳು ಕೊಳಿತಾ ಇರುತ್ತೆ, ಬೆಳೀತಾ ಇರಲ್ಲ, ಗಿಡ ಎಲ್ಲ ಒಳಗೋಗುತ್ತೆ ವೀಕ್ಷಕರೇ. ಯಾಕೆಂದರೆ ಪಾಚಿ ಕಟ್ಟಿರುತ್ತೆ ನೀರಲ್ಲಿ. ಏನಕ್ಕೆ ಈ ಥರ ಕಟ್ಟುತ್ತೆ, ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಕೊಡ್ತೀನಿ, ಬನ್ನಿ ನೋಡ್ಕೊಬರೋಣ. ವೀಕ್ಷಕರೇ ನೋಡಿ, ನಾವೊಂದು ಹೊಸ ಟಬ್ ತೊಗೊಂಬಂದಿದ್ವಿ. ಇದು ಸುಮಾರು 30-40 ರೂಪಾಯಿ ಟಬ್ ಇರುತ್ತೆ. ಇದರಲ್ಲಿ ಹೋಲ್ ಮಾಡ್ಕೋಬೇಕು ವೀಕ್ಷಕರೇ. ಮುಖ್ಯವಾಗಿ ಹೋಲ್ ಮಾಡಿಕೊಂಡು, ಏನಕ್ಕೆ ಹೋಲ್ ಮಾಡ್ಕೋಬೇಕಂದ್ರೆ ನೀರು ಹೊರಗಡೆ ಡ್ರೈ ಆಗಬೇಕು ವೀಕ್ಷಕರೇ. ಯಾವ ರೀತಿ ಡ್ರೈ ಆಗಬೇಕು ಅಂತಂದರೆ ನೋಡಿ, ಫಸ್ಟು ನೀವು ಜಲ್ಲಿ ತೊಗೊಬೇಕು. ಜಲ್ಲಿನ ತೊಗೊಂಡು ಈ ಒಂದು ಟಬ್ ಒಳಗೆ ಹಾಕ್ಕೋಬೇಕು. ನೋಡಿರಿ, ನಾನು ಜಲ್ಲಿ ತೊಗೊಂಡು ಸುಮಾರು ಕೆಳಗಡೆ 1 ಇಂಚು ಇಲ್ಲ 2 ಇಂಚಷ್ಟು ಈ ಥರ ಜಲ್ಲಿನ ಹಾಕ್ಕೋಬೇಕು. ಜಲ್ಲಿ ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಕೂರಿಸ್ಬೇಕು ವೀಕ್ಷಕರೇ. ಏನು ಕೂರಿಸ್ಬೇಕು ಅಂದರೆ ನೋಡಿ, ಇಲ್ಲಿ ಹೋಲ್ ಕಾಣ್ತಾ ಇದೆ, ಈ ಥರ ಹೋಲ್ ಇರಬೇಕು. ಹೋಲಿನಿಂದ ಹೊರಗಡೆ ನೀರು ಡ್ರೈ ಆಗಬೇಕು. ಈ ಥರ ನೀರು ಮಾತ್ರ ಡ್ರೈ ಆದರೆ ಗಿಡ ಕೊಳೆಯೋದಿಲ್ಲ, ಚೆನ್ನಾಗಿ ಬೆಳೆಯುತ್ತೆ ವೀಕ್ಷಕರೇ. ಬೇರು ಕೊಳೆಯೋದಿಲ್ಲ. ನಂತರ ಮರಳು ಹಾಕೋಬೇಕು ವೀಕ್ಷಕರೇ, ಎಷ್ಟು ಬೇಕು ಅದಕ್ಕೆ ಮರಳು ಹಾಕೋಬೇಕು. ಮರಳಿನಕ್ಕೆ ಹಾಕೋಬೇಕು ಅಂದರೆ ನೀರು ಡ್ರೈ ಆಗಿ ಹೊರಗಡೆ ಬರಬೇಕು ಅಂದರೆ ಮರಳು ಹಾಕೊಂಡ್ರೆ ನೀರು ಕ್ಲೀನಾಗಿ ಜೋಗುತ್ತೆ ವೀಕ್ಷಕರೇ. ಸೊ ಅದೇ ರೀತಿಯಾಗಿ ಮರಳಿನ ಹೆಚ್ಚಾಗಿದ್ದರೆ ಈ ಥರ ಗೊಬ್ಬರಕ್ಕೂ ಹಾಕ್ಕೋಬೋದು. ಗೊಬ್ಬರಲ್ಲಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಏನಾದರೂ ಕಸ ಕಡ್ಡಿ ಡಸ್ಟು ಕವರು ಏನೇ ಇದ್ದರೂ ನೀವು ಕಡೆಗೆ ತೊಗೋಬೇಕು. ಈ ಥರ ಮರಳು ಮತ್ತು ಗೊಬ್ಬರನ, ಚೆನ್ನಾಗಿರುವಂಥ ಗೊಬ್ಬರನ ನಾವು ಇದರೊಳಗೆ ಹಾಕ್ಕೋಬೇಕು. ಇದರಲ್ಲಿ ಏನಾದರೂ ವೇಸ್ಟು ಕಸ ಕಡ್ಡಿ ಇದ್ರೆಲ್ಲ ನೀವು ಕಡೆ ತೊಗೋಬೇಕು. ನೋಡ್ರಿ, ನೆಕ್ಸ್ಟು ನಾವು ಲಾಸ್ಟು ಒಂದು ವೇಸ್ಟು ಒಂದು ಚಂಬಲ್ಲಿ ಪ್ಲಾಸ್ಟಿಕ್ ಇದರಲ್ಲಿ ಟಾಪ್ ಬೆಳೆಸಿರುವಂಥ ಗಿಡ, ಇದನ್ನು ಅದು ಕಿತ್ಕೊಂಡ್ಬಿಟ್ಟು ಬೇರೆ ಚೆನ್ನಾಗಿದೆ ನೋಡಿರಿ. ಈ ರೀತಿಯಾಗಿ ಇದನ್ನು ಸುಮಾರು 1.5 ಅಡಿಯಷ್ಟು ಒಳಗಡೆ ಉಣಿಸ್ಬೇಕಾಗುತ್ತೆ ವೀಕ್ಷಕರೇ. ನೋಡಿ ವೀಕ್ಷಕರೇ, ಬೇರೆ ಎಷ್ಟು ಚೆನ್ನಾಗಿ ಬೆಳೆದಿದೆಯಾ ಅಂದರೆ ಅದ್ಭುತವಾಗಿದೆ ವೀಕ್ಷಕರೇ. ಇದೊಂದು ಬ್ರಹ್ಮಕಮಲ ಗಿಡ, ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ, ಚೆನ್ನಾಗಿ ಬೆಳೆದಿದ್ದೀವಿ. ಇದನ್ನು ಈ ಥರ ಇಟ್ಕೊಂಡ್ಬಿಟ್ಟು ಇದಕ್ಕೊಂದು ಒಂದು ಸಪೋರ್ಟಿವಾಗಿ ಕೋಲ್ ಕೊಡಬೇಕು, ಕೋಲು ಉಣಿಸ್ಬೇಕಾಗುತ್ತೆ. ಕೋಲ್ ತೊಗೊಂಡು ಉಣಿಸಿ ಮತ್ತು ಅದಕ್ಕೆ ಸಪೋರ್ಟಿವಾಗಿ 8 ಆಕಾರವಾಗಿ ದಾರ ತೊಗೊಂಡು ಕಟ್ಟಬೇಕು ಅಂದರೆ ಲೂಸ್ ಆಗಿರಬೇಕು ವೀಕ್ಷಕರೇ. ನೋಡಿ ಈ ರೀತಿಯಾಗಿ ಗಿಡ ರೆಡಿ ಇದೆ. ಸೊ ಈ ರೀತಿಯಾಗಿ ಹಾಕ್ಕೊಂಬಿಟ್ಟು ಇದನ್ನು ಸುಮಾರು 1.5 ಅಡಿಯಷ್ಟು ಒಳಗಡೆ ಹಾಕೋಬೇಕಾಗುತ್ತೆ. ಹಾಕ್ಕೊಂಬಿಟ್ಟು ಇದಕ್ಕೆ ಗೊಬ್ಬರ, ಮಣ್ಣು, ಮರಳು ಮಿಕ್ಸ್ ಮಾಡಿರುವಂಥ ಒಳ್ಳೆಯ ಗೊಬ್ಬರನ ಹಾಕ್ಬಿಟ್ಟು ಫುಲ್ ಟೈಟ್ ಮಾಡಬೇಕು. ನೋಡಿ ವೀಕ್ಷಕರೇ, ಇದು ಬ್ರಹ್ಮಕಮಲ ಹಾಗೂ ತುಳಸಿ ಗಿಡನ ಯಾವ ರೀತಿ ಪಾಟಲ್ ಹಾಕಿ ನಾಟಿ ಮಾಡ್ಬೋದು ಎಂಬ ಮಾಹಿತಿ ಒಂದು ಮಹಿಳೆಯರಿಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ಮಹಿಳೆಯರು ತಮ್ಮ ಮನೆಯಲ್ಲಿ ಅಲಂಕಾರಿಕ ಗಿಡಗಳು, ಔಷಧಿ ಸಸ್ಯಗಳು ಹಾಗೂ ಒಂದು ಮನಿ ಪ್ಲ್ಯಾಂಟ್ಸ್, ಈ ರೀತಿಯಾಗಿ ಪ್ರತಿಯೊಂದು ಗಿಡಗಳನ್ನು ಪಾಟಲ್ ಬೆಳೆಸೋರು, ಟೆರೆಸ್ ಗಾರ್ಡನ್ ಮಾಡೋರು, ಈ ರೀತಿಯಾಗಿ ಮಾಡಿಕೊಟ್ರೆ ಗಿಡ ಚೆನ್ನಾಗಿರುತ್ತೆ. ನೋಡಿ, ಒಂದು ಈ ಒಂದು ತುಳಸಿ ಗಿಡಕ್ಕೆ ಒಂದು ಸಪೋರ್ಟಿವ್ ಒಂದು ಕಟ್ಟಿಗೆ ಇಟ್ಟಿದ್ವಿ ಕೋಲು, ಆ ಕೋಲಿಗೆ 8 ಆಕಾರವಾಗಿ ದಾರ ಕಟ್ಟಿದ್ವಿ, ನೋಡ್ತಾ ಇರ್ಬೋದು. ಇದೇ ರೀತಿಯಾಗಿ 8 ಆಕಾರದಾಗೆ ನೀವು ದಾರನ ಕಟ್ಟಬೇಕಾಗುತ್ತೆ. ಯಾಕಂದರೆ ಗಿಡ ಬೆಳೀತಾ ಇದ್ದಾಗ ದಾರ ಲೂಸ್ ಇರುತ್ತೆ, ಸೊ ಗಿಡ ಡ್ಯಾಮೇಜ್ ಆಗಲ್ಲ, ಕಟ್ಟಾಗಲ್ಲ. ಆ ಒಂದು ಇದಿಟ್ಕೊಂಡು ಅದನ್ನು ನೀವು 8 ಆಕಾರದಾಗೆ ದಾರ ಕಟ್ಟಬೇಕಾಗುತ್ತೆ, ಒಂದು ಸಪೋರ್ಟಿವ್ ಕಟ್ಟಿ ಆಧಾರ ಸ್ತಂಭ ಅಂತ ಹೇಳ್ತಾರೆ. ಈ ರೀತಿಯಾಗಿ ಟೆರೆಸ್ ಗಾರ್ಡನ್ ಮಾಡೋರು ವೀಕ್ಷಕರೇ, ಇದೇ ರೀತಿ ಮಾಡಿಕೊಂಡ್ರೆ ಗಿಡ ಯಾವುದೇ ರೀತಿಯಾಗಿ
ನೂರಕ್ಕೆ ನೂರು ಭಾಗ ಗಿಡ ಕೊಳೆಯುವುದಿಲ್ಲ, ಗಿಡ ಚೆನ್ನಾಗಿ ಬೆಳೀತಾ ಇರುತ್ತೆ. ಸೊ ಇಂಪಾರ್ಟೆಂಟು, ನಾವು ಹೇಳ್ದಂಗೆ ಕೆಳಗಡೆ ಹೋಲ್ ಮಾಡಿದ್ರೆ ಮಾತ್ರ ಗಿಡ ಬೆಳೆಯುತ್ತೆ, ಬೇರು ಕೊಳೆಯೋದಿಲ್ಲ. ಏನಾದರೂ ನೀವು ಹೋಲ್ ಮಾಡದಲ್ಲೇ ಇದ್ದರೆ ಗಿಡ ನೀವು ಎಷ್ಟೇ ಗೊಬ್ಬರ ಕೊಟ್ಟರು ಎಷ್ಟೇ ನೀರು ಕೊಟ್ಟರು ಗಿಡ ಕೊಳಿತಾ ಇರುತ್ತೆ, ಬೇರು ಕೊಳೆದೋಗುತ್ತೆ, ಗಿಡ ಒಣಗೋಗುತ್ತೆ, ಸತ್ತೋಗುತ್ತೆ. ವೀಕ್ಷಕರೇ, ಈ ಒಂದು ವಿಡಿಯೋ ಮಾಡಲು ಗಿಡ ಯಾವ ರೀತಿ ಬೆಳೆಸ್ಬೇಕು ಎಂಬ ಒಂದು ಮಾಹಿತಿನ ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಮಸ್ಕಾರ ವೀಕ್ಷಕರೇ.